ಅವರು ಯಾವ ರೀತಿಯಾಗಿ ನಾವು ಐಶ್ವರ್ಯವಂತರಾಗಬೇಕಂತ ಅವರು ಯಾವ ರೀತಿಯಾಗಿ ಬಡವರಾದರು ಎಂಬತಕ್ಕಂತ ವಿಚಾರ ಅಲ್ಟಿಮೇಟ್ ಆಗಿ ಒಟ್ಟಾರೆ ಅಂಶವನ್ನು ನಾವು ಗಮನಿಸಿಕೊಂಡ್ವಿ ಈಗ ನೇಮಿಂಗ್ ಸೆರೆಮನಿ ಇದೆ ಇದನ್ನ ನಡೆಸಿಕೊಡುವ ಹಾಗೆ ಹಿರಿಯ ಸಹೋದರರಾದಂತ ಪುಷ್ಪಂತರ ಅವರನ್ನ ನಾನು ಮುಂದಕ್ಕೆ ಕರೆಯುತ್ತೇನೆ ಸಹೋದರ ಚಂದ್ರು ಮತ್ತು ಸಹೋದರಿ ಕಾಮಾಕ್ಷಿ ಅವರ ಮಗುವಿಗೆ ನಾಮಕರಣದ ಒಂದು ಮಗುವಿಗೆ ಹೆಸರನ್ನ ಕೊಡಿಸುವಂತಹ ತಂದೆ ತಾಯಿಗಳು ಸಹೋದರಂತ ಚಂದ್ರು ಮತ್ತು ಸಹೋದರಿ ಕಾಮಾಕ್ಷಿ ಅವರು ಮೇಲೆ ಬರಬೇಕು ಎಂಬುದಾಗಿ ನಾನು ಕೇಳ್ಕೊಳ್ತೇನೆ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರ ದೇವರು ಮನುಷ್ಯರಿಗೆ ಒಂದು ಸಂತಾನವನ್ನ ಕೊಡುವಂಥದ್ದು ಅದು ದೇವರ ಒಂದು ಆಶೀರ್ವಾದ ಎಂಬುದಾಗಿ ದೇವರು ವಾಕ್ಯದಲ್ಲಿ ನಾವು ನೋಡ್ತೇವೆ ಪುತ್ರ ಸಂತಾನವು ಯೆಹೋವನಿಂದ ದೊರಕುವಂತ ಒಂದು ಭಾಗ್ಯ ಗರ್ಭ ಫಲವು ಆತನ ಬಹುಮಾನ ಎಂಬುದಾಗಿ ನಾವು ನೋಡ್ತೇವೆ ಅದರಿಂದ ಮಕ್ಕಳನ್ನ ಪಡೆಯುವಂಥದ್ದು ಒಂದು ದೇವರ ಒಂದು ಅನುಗ್ರಹ ಎಂಬತಕ್ಕಂಥದ್ದನ್ನು ದೇವರ ವಾಕ್ಯದಲ್ಲಿ ಕೂಡ ನೋಡ್ತೇವೆ ನಾವು ಪ್ರಾರಂಭದಿಂದ ನೋಡುವಾಗ ಭೂಲೋಕದಲ್ಲಿ ಇರ್ತಕ್ಕಂಥ ಎಲ್ಲಾ ಮನುಷ್ಯರು ಒಂದೊಂದು ಹೆಸರನ್ನ ಹೊಂದಿದ್ದಾರೆ ಪ್ರತಿಯೊಬ್ಬರಿಗೆ ಹೆಸರಿಲ್ಲದೆ ಇರ್ತಕ್ಕಂಥ ಮನುಷ್ಯ ಯಾರು ಇಲ್ಲ ಎಂಬತಕ್ಕಂಥದ್ದನ್ನ ನೋಡ್ತೇವೆ ಪ್ರತಿ ಒಂದೊಂದನ್ನು ಕೂಡ ಪ್ರತಿ ಹುಟ್ಟಿದಂತಹ ಮಗು ಒಂದೊಂದು ಹೆಸರನ್ನ ಹೊಂದಿದ್ದಾರೆ ಹಾಗೆ ನಾವು ನೋಡುವ ಸತ್ಯವೇದ್ಯದಲ್ಲೂ ಕೂಡ ನೋಡುವಾಗ ಅನೇಕ ಭಕ್ತರ ಹೆಸರುಗಳನ್ನ ದೇವರೇ ಭಕ್ತರ ಮೂಲಕವಾಗಿ ತಿಳಿಸಿರುವಂತದ್ದನ್ನು ಕೂಡ ವಾಕ್ಯದಲ್ಲಿ ನೋಡ್ತೇವೆ ಹಾಗೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರನ್ನು ಕೂಡ ದೇವರೇ ದೂತರ ಮೂಲಕವಾಗಿ ತಿಳಿಸಿದಂಥದ್ದನ್ನು ಕೂಡ ನಾವು ನೋಡ್ತೇವೆ ಅದರಿಂದ ಈ ಹೆಸರಿಡುವಂಥದ್ದು ಕೂಡ ದೇವರ ಒಂದು ನಿಯಮ ಎಂಬುದಾಗಿ ನಾವು ತಿಳ್ಕೊಬೇಕು ಈ ಒಂದು ನಿಯಮ ಮುಂದೆ ದೇವರು ನಮಗೆ ಒಂದು ಹೊಸ ಹೆಸರನ್ನ ಕೊಡ್ತಾರೆ ಎಂಬತಕ್ಕಂಥದಕ್ಕೆ ಒಂದು ಸೂಚನೆ ಆಗಿದೆ ಅದರಿಂದ ಸಭೆಯ ಮುಂದೆ ದೇವರ ಸಮಕ್ಷಮದಲ್ಲಿ ಭೂಲೋಕದಲ್ಲಿ ಹುಟ್ಟಿದಂತೆ ಎಲ್ಲಾ ಮಕ್ಕಳು ಒಂದು ಹೆಸರನ್ನ ಹೊಂದಿಕೊಳ್ಬೇಕು ಇದು ದೇವರ ಸನ್ನಿಧಾನ ಎಲ್ಲಿ ಇಬ್ಬರು ಮೂವರು ಇದ್ದರೂ ಅಲ್ಲಿ ನಾನು ಇರ್ತೇನೆ ಎಂಬುದಾಗಿ ಹೇಳ್ತಾರೆ ಅದರಿಂದ ದೇವರ ಮತ್ತು ದೇವ ಭಕ್ತ ಗಣದ ಮಧ್ಯದಲ್ಲಿ ಒಂದು ಹೆಸರನ್ನ ಹೊಂದಿಕೊಳ್ತಕ್ಕಂಥದ್ದು ದೇವರ ಒಂದು ಆಶೀರ್ವಾದ ಎಂಬುದಾಗ್ತೇವೆ ಅದರಿಂದ ಸಹೋದರ ಚಂದ್ರು ಹಾಗೂ ಸಹೋದರಿ ಕಾಮಾಕ್ಷಿ ಅವರಿಗೆ ದೇವರು ಬಹುಮಾನವಾಗಿ ಕೊಟ್ಟಿರ್ತಕ್ಕಂಥ ಈ ಮಗುವಿಗೆ ಒಂದು ಹೆಸರನ್ನ ನಾನು ಕೊಡ್ಲಿಕ್ಕಿದ್ದೇನೆ ದೇವರು ಸಹೋದರ ಚಂದ್ರು ಮತ್ತು ಸಹೋದರಿ ಕಾಮಾಕ್ಷಿ ಅವರಿಗೆ ಬಹುಮಾನವಾಗಿ ಕೊಟ್ಟಿರ್ತಕ್ಕಂಥ ಈ ಮಗುವಿಗೆ ತನ್ವಿಕ್ ಸೂರ್ಯ ತನ್ವಿಕ್ ಸೂರ್ಯ ಎಂಬತಕ್ಕಂಥ ಹೆಸರನ್ನ ನಾನು ಕೊಡ್ತೇನೆ ತಂದೆಯಾದ ದೇವರ ನಾಮದಲ್ಲಿಯೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿಯೂ ಪವಿತ್ರಾತ್ಮನ ಬಲದಿಂದ ಈ ಒಂದು ಮಗುವಿಗೆ ತನ್ವಿಕ್ ಸೂರ್ಯ ಎಂಬುದಾಗಿ ಹೆಸರನ್ನ ಕೊಡ್ತಾರೆ ಈ ಮಗು ಬದುಕಿರುವವರೆಗೂ ಕ್ರಿಸ್ತನ ನಂಬಿಕೆಯುಳ್ಳ ಮಗುವಾಗಿ ಬೆಳೆಯಲಿ ಎಂಬುದಾಗಿ ಹಾರೈಸ್ತೇನೆ ಪ್ರಾರ್ಥನೆ ಮಾಡೋಣ ಪ್ರೀತಿಮಯನು ಕೃಪಾಭರಿತನು ಆಗಿರುವ ಪರಲೋಕದ ನಮ್ಮ ತಂದೆಯಾದ ದೇವರೇ ಮಾನವರ ತನ್ನವನ್ನು ನೀನು ಅಪಾರವಾಗಿ ಪ್ರೀತಿ ಮಾಡಿದ್ದಿ ಆ ಪ್ರೀತಿಯನ್ನ ಸೃಷ್ಟಿ ಕ್ರಮದಲ್ಲಿ ನಿಮ್ಮ ಸ್ವರೂಪದಲ್ಲಿ ನಿಮ್ಮ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದ್ರಲ್ಲೇ ಮಾನವರ ಮೇಲೆ ನಿಮಗಿರುವಂತಹ ಅಪಾರವಾದ ಪ್ರೀತಿಯನ್ನು ವ್ಯಕ್ತಪಡಿಸಿದ್ರಿ ಅದು ಮಾತ್ರವಲ್ಲದೆ ಈ ಭೂಲೋಕವನ್ನು ಉಂಟು ಮಾಡುವಾಗಲೇ ಅದು ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸದೆ ಜನ ನಿವಾಸಕ್ಕಾಗಿ ಉಂಟು ಮಾಡಿದ್ರಿ ಎಂಬುದಾಗಿ ವಾಕ್ಯದಲ್ಲಿ ನೋಡುವಂಥವರಾಗಿದ್ದೇವೆ ಅಂದ ಕರ್ತನೆ ಮಾನವರಿಗಾಗಿ ಭೂಲೋಕವನ್ನು ಉಂಟು ಮಾಡಿ ಈ ಭೂಲೋಕದಲ್ಲಿ ಮಾನವರನ್ನ ನಿಮ್ಮ ಸ್ವರೂಪದಲ್ಲಿ ನಿಮ್ಮ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದ್ರಲ್ಲೇ
ಮಾನವರ ಮೇಲೆ ನಿಮಗಿರುವಂತಹ ಪಾರವಂತ ಪ್ರೀತಿಯನ್ನ ವ್ಯಕ್ತಪಡಿಸಿದಿರಿ. ಮಾನವನು ಅವಿಧೇಯನಾಗಿ ಪಾಪ ಮಾಡಿ ಪಾಪದ ಸಂಬಳವಾದ ಮರಣವನ್ನು ಅನುಭವಿಸುವಂತ ವೇಳೆಯಲ್ಲಿ ಕೂಡ ಕೈಬಿಡದೆ ಯುಗಗಳ ಮಧ್ಯದಲ್ಲಿ ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನು ಅಂತ ಯೇಸು ಕ್ರಿಸ್ತನ ನಮಗಾಗಿ ಕೊಟ್ಟದರಲ್ಲೇ ಮಾನವರ ಮೇಲೆ ನಿಮಗಿರುವಂತಹ ಪಾರವಂತ ಪ್ರೀತಿಯನ್ನು ವ್ಯಕ್ತಪಡಿಸಿದಿರಿ. ಈ ದಿವ್ಯವಾದ ಪ್ರೀತಿಗೆ ಬದಲೇನು ಕೊಡಲಿ. ಸಂಪತ್ತು ಪ್ರಾಣ ಕೊಟ್ಟಾಗಿಯೂ ಸಾಲದು ಎಂಬುದಾಗಿ ಭಕ್ತನು ಹಾಡಿದ್ದಾನೆ. ಹೌದು ಕರ್ತನೆ, ಇಂತಹ ಪ್ರೀತಿಯನ್ನ ನಮಗೆ ನೀನು ನಿಮ್ಮ ಮಗನನ್ನ ನಮಗಾಗಿ ಕೊಟ್ಟು ಬಿಟ್ಟು ಆ ಮಗನ ಮೂಲಕವಾಗಿ ನಿಮ್ಮ ಪ್ರೀತಿಯನ್ನ ನಮಗೆ ದಾರಿ ಎರೆದಿದ್ದೀರಾ. ಆ ಪ್ರೀತಿಗೆ ಬದಲಾಗಿ ಮಾನವರಿಂದ ನೀನು ಅಪೇಕ್ಷಿಸುವುದು ಏನು ಎಂಬುದಾಗಿ ನಾವು ನೋಡುವಾಗ ದೇವರ ಮೇಲಿನ ಪ್ರೀತಿ ಏನು, ನೀವು ಕೊಟ್ಟಂತಹ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂಥದ್ದೇ ದೇವರ ಮೇಲೆ ನಮಗಿರುವಂತಹ ಪ್ರೀತಿಯನ್ನ ವ್ಯಕ್ತಪಡಿಸುವುದು ಎಂಬುದಾಗಿ ವಾಕ್ಯದ ಮೂಲಕವಾಗಿ ತಿಳಿಸಿದಿರಿ. ಅದರಿಂದ ಕರ್ತನೆ ನಾವು ನಿಮ್ಮ ವಾಕ್ಯಗಳನ್ನ ಕೈಕೊಂಡು ನಡೆದು ನಿಮಗೆ ಮೆಚ್ಚುಗೆಯುಳ್ಳ ಮಕ್ಕಳಾಗಿ ನಮ್ಮ ನಡೆ ನಮ್ಮ ನುಡಿ ನಮ್ಮ ಕ್ರಿಯೆಗಳ ಮೂಲಕವಾಗಿ ನಿನಗೆ ಮೆಚ್ಚುಗೆಯುಳ್ಳ ಮಕ್ಕಳಾಗಿ ಜೀವಿಸುವಂತೆ ನಮ್ಮೆಲ್ಲರನ್ನ ಆಶೀರ್ವದಿಸಿ ಬಲಪಡಿಸಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ತೇವೆ. ವಿಶೇಷವಾಗಿ ಸಹೋದರಾತ ಚಂದ್ರು ಸಹೋದರಿ ಕಾಮಾಕ್ಷಿ ಅವರಿಗೆ ನೀನು ದಾನವಾಗಿ ಕೊಡ್ತಕ್ಕಂಥ ಈ ಮಗುವನ್ನ ಅವರು ನಿನಗೆ ಮೆಚ್ಚುಗೆಯುಳ್ಳ ಮಗುವಾಗಿ ಬಳಸಲಿಕ್ಕಾಗುವಾಗೆ ಅವರನ್ನು ಆಶೀರ್ವದಿಸಿ ಅವ್ರಿಗೆ ಬೇಕಾದ ಎಲ್ಲ ಲೌಕಿಕ ಆತ್ಮಿಕ ಆಶೀರ್ವಾದಗಳಿಂದ ತುಂಬಿಸಿ ನಡೆಸಬೇಕೆಂಬುದಾಗಿ ಅಡ್ಡ ಬಿದ್ದು ಬೇಡುವಂಥವನಾಗಿದ್ದೇನೆ. ಅದೇ ರೀತಿ ಸಭೆಗೆ ಸೇರಿದ ಆ ಸಭಿಕರು ಕೂಡ ಆ ಮಗುವಿಗೆ ಬೇಕಾದ ಎಲ್ಲ ಪ್ರೋತ್ಸಾಹವನ್ನು ಒದಗಿಸಿಕೊಟ್ಟು ಆ ಮಗು ನಂಬಿಕೆಯುಳ್ಳ ಮಗುವಾಗಿ ಬೆಳೀಲಿಕ್ಕಾಗುವಂತೆ ಎಲ್ಲ ರೀತಿಯಂಥ ಸಹಾಯಗಳನ್ನ ಒದಗಿಸುವಾಗಿ ಅವರಿಗೂ ಕೂಡ ಬೇಕಾದಂಥ ಸಹಾಯಗಳನ್ನ ಒದಗಿಸಿ ನಡೆಸಬೇಕೆಂಬುದಾಗಿ ಅಡ್ಡ ಬಿದ್ದು ಬೇಡುವಂಥವನಾಗಿದ್ದೇನೆ. ಹೇಗೂ ಕರ್ತನೆ ಈವರೆಗೆ ನಮ್ಮೆಲ್ಲರನ್ನ ಜೀವಿತರ ಸಂಖ್ಯೆಯಲ್ಲಿಟ್ಟು ನಿಮ್ಮ ಮಕ್ಕಳಾಗಿ ಜೀವಿಸುವಂತ ಒಂದು ಕೃಪೆ ಕೊಟ್ಟು ನಡೆಸಿದ್ದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಮುಂದಿನ ಎಲ್ಲ ದಿನಗಳು ನೀವೇ ನಮ್ಮ ಸಂಗಡ ಇದ್ದು ನಿಮ್ಮ ದಿವ್ಯ ಚಿತ್ತಕ್ಕೆ ತಕ್ಕ ಹಾಗೆ ನಮ್ಮನ್ನು ನಡೆಸಬೇಕೆಂಬುದಾಗಿಯೂ ಕರ್ತನೆ ನಾವು ಬೇಡದಂತೆ ಎಲ್ಲ ವರಗಳನ್ನು ಬೇಡದೆ ಮರೆತಿರುವ ಅಲ್ಪ ಕೋರಿಕೆಗಳನ್ನು ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನು ಅಂತ ಯೇಸು ಕ್ರಿಸ್ತನ ದಿವ್ಯವಾದ ಹೆಸರಲ್ಲಿ ಅನುಗ್ರಹಿಸಬೇಕೆಂಬುದಾಗಿ ಅತ್ಯಂತ ವಿನಯದಲ್ಲೂ ತಾಳ್ಮೆಯಿಂದಲೂ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್. ಕ್ರಿಸ್ತನಲ್ಲಿ ಸಹೋದರ ಸಹೋದರಿದೆ, ಈಗ ಟೀ ಬ್ರೇಕ್ ಇದೆ, ಸರಿಯಾಗಿ ಅದು 15 ನಿಮಿಷ ಮಾತ್ರ ಇರುತ್ತೆ. ಹಿಂದಿನ ಬಾಗಿಲು ಕ್ಲೋಸ್ ಆಗಿರುತ್ತೆ, ಮುಂದೆ ಮಾತ್ರ ಬರಬೇಕು ಎಲ್ಲರು. ಮುಂದೆ ಬಾಗಿಲು ತೆರೆದಿದೆ, 15 ನಿಮಿಷ ಸಮಯ ಪಾಲನೆ ಮಾಡಿ ದಯವಿಟ್ಟು ಎಲ್ಲರೂ ಸಹಕರಿಸಿ ಎಂಬುದಾಗಿ ಕೂಡ ಮುಂದಿನ ಈ ಒಂದು ಭಾಗವಾಗಿ ಮುಂದುವರಿಯೋದಕ್ಕೆ ನಮಗೆ ಸಹಾಯಕವಾಗುತ್ತೆ ಎಂಬುದಾಗಿ ಕೂಡ ಹೇಳ್ತಾ ಕೇಳ್ಕೊಂತೀವಿ. என்ன பண்ணுறேன்?